ಅತಿಥಿಗಳ ಮುಂದೆ ನಿಷ್ಠೂರ ಪ್ರಶ್ನೆಗಳಿಟ್ಟು ನೇರ ಉತ್ತರ ಪಡೆಯುವ ಕಾರ್ಯಕ್ರಮ ಟಾರ್ಗೆಟ್. ನಮ್ಮ ಇವತ್ತಿನ ಟಾರ್ಗೆಟ್ ಕನ್ನಡ ಚಲನಚಿತ್ರ ನಿರ್ಮಾಪಕರ ಸಂಘದ ಅಧ್ಯಕ್ಷ ಮುನಿರತ್ನ. ಮುನಿರತ್ನ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮುನಿರತ್ನ ಅವರು. ಇತ್ತೀಚೆಗೆ ಭಾಳ ಸುದ್ದಿಯಲ್ಲಿದ್ದೀರಿ ನೀವು, ಯಾವ ಕಾರಣಕ್ಕೆ ಸುದ್ದಿಯಲ್ಲಿದ್ದೀರಿ ಅನ್ನೋದು ಕೂಡ ನಿಮಗೆ ಗೊತ್ತಿದೆ. ನಿಮ್ಮ ಒಂದು ನಿರ್ಧಾರ ಅಂದರೆ ಅದು ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರಾಜ್ಯದ ಜನತೆಗೆಲ್ಲ ಗೊತ್ತಿದೆ. ಅದಕ್ಕೆ ತಾವು ನಿರ್ಮಾಪಕರ ಸಂಘದಾಗಿ ಸಂಘದ ಅಧ್ಯಕ್ಷರಾಗಿ ದಿಢೀರ್ ಎಂಟ್ರಿ ಯಾಕೆ ಕೊಟ್ರಿ ಸರ್? ಮೊದಲನೇದು ದರ್ಶನ್ ಇನ್ಸಿಡೆಂಟ್ ಆದಾಗ ನಾನು ಹಾಸ್ಪಿಟ್ಲಿಗಾಗಲಿ ಅಥವಾ ಪೊಲೀಸ್ ಸ್ಟೇಷನ್ ಹತ್ರ ಆಗಲಿ ಹೋಗಲಿಲ್ಲ. ಫಸ್ಟ್ ಡೇ, ಸೆಕೆಂಡ್ ಡೇ ನಾನು ಹೋಗಿತ್ತು. ಫಸ್ಟ್ ಡೇ ನನಗೆ ಅದರಲ್ಲಿ ಇನ್ವಾಲ್ವ್ ಆಗೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಯಾಕಂದರೆ ಅವರು ಫ್ಯಾಮಿಲಿ ಮ್ಯಾಟ್ರ್ ನಮ್ಗೆ ಯಾಕೆ ಬೇಕು, ಅವ್ರ ಕುಟುಂಬ ಅವರೇ ಸರಿ ಮಾಡ್ಕೊಳ್ಳಿ. ಯಾಕಂದರೆ ಇದು ನಮ್ಮ ಸಂಘಕ್ಕಾಗಲಿ ನಮಗಾಗಲಿ ಸಂಬಂಧ ಇಲ್ಲ. ಆ ತೀರ್ಮಾನದಲ್ಲೇ ಇದ್ದೆ. ಹಿಂಗೆ ಇರೋವಾಗ ನನ್ನ ಸ್ನೇಹಿತರು ದರ್ಶನ್ ನೋಡ್ಕೊಂಡು ಬರೋಣ ಬಾ ಅಂತ ಕರೆದ್ರು. ನೆಕ್ಸ್ಟ್ ಡೇ ನಾನು ಆವಾಗಲೂ ಅವ್ರ ಕಾರ್ ಬಂದಾಗಲೂ ಇದು ಬೇಡ ಹೋಗೋದು, ಯೋಚನೆ ಮಾಡಿರಿ ಅಂತ ಹೇಳಿದೆ. ಅಲ್ಲ, ನೀವು ನಿರ್ಮಾಪಕರ ಸಂಘದ ಅಧ್ಯಕ್ಷರಾಗಿ ಅಥವಾ ಮುನಿರತ್ನ ಹೋಗೋದಕ್ಕೆ ಏನು ಸಮಸ್ಯೆ? ಹೇಳ್ತೀನಿ ಸರ್, ಹೇಳ್ತೀನಿ. ನೀವು ಯಾಕೆಂದ್ರೆ ಚಿತ್ರರಂಗದಲ್ಲಿ ಇದ್ದೀರಿ ನೀವು ಕೂಡ ಸರ್. ಇದ್ರೂ ನನಗೆ ಅದು ಮಾಡಿದ ತಪ್ಪು ಅನ್ನೋದು ಒಂದೇ ಒಂದು. ಯಾಕೆಂದ್ರೆ ನಿಮ್ಮ ಸಿನಿಮಾದಲ್ಲೂ ಆ್ಯಕ್ಟ್ ಮಾಡಿದ್ದಾರೆ. ಕರೆಕ್ಟು ಸರ್, ನನಗೆ ಅದು ತಪ್ಪು ಅನ್ನಿಸ್ತು. ಯಾಕೆಂದರೆ ದರ್ಶನ್ ನಡ್ಕೊಂಡು ರೀತಿ ಹೌದು. ಯಾಕೆ ಗೊತ್ತು ನಿಮಗೆ ತಪ್ಪು? ಹೇಳ್ತೀನಿ ಸರ್. ನಾನು ಮಾಧ್ಯಮಗಳಲ್ಲಿ ನೋಡಿದ್ದೀನಿ, ಪತ್ರಿಕೆಗಳಲ್ಲಿ ನೋಡಿದ್ದೀನಿ. ಅವ್ರದ್ದು ಬೆಳಗ್ಗೆ 7 ಗಂಟೆಗೆ ತಮ್ಮ ಚಾನಲಲ್ಲೂ ಆಗ ಹಲವಾರು ಮಾಧ್ಯಮಗಳಲ್ಲಿ ಬ್ರೇಕಿಂಗ್ ನ್ಯೂಸಲ್ಲಿ ಬರ್ತಾ ಇತ್ತು ಅವ್ರ ಮೇಲೆ ಇದ್ದಂಥ ಯಾವ್ಯಾವ ಮೊಕದ್ದಮೆ ಹೂಡ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿದ್ಮೇಲೆ ನನಗೆ ಹೋಗೋಕ್ಕೆ ಇಷ್ಟ ಆಗಲಿಲ್ಲ. ನೆಕ್ಸ್ಟ್ ಡೇ ನಾನು ಹೇಳಿದ್ಮೇಲೆ ಸ್ನೇಹಿತರು ಬಂದರು. ಅವ್ರ ಕಾರಲ್ಲಿ ಕುಂತ್ಕೊಳ್ಳೋವಾಗಲೇ ಹೇಳಿದೆ ಬೇಡ ಹೋಗೋದು ಅಂತ. ಏನು ತೊಂದರೆ ಇಲ್ಲ, ರೀಸನ್ ನನ್ನ ಮನಸ್ಸಾಕ್ಷಿಗೆ ಹೋಗಲಿಲ್ಲ. ದರ್ಶನ್ ನೋಡೋದಕ್ಕೆ ಅಥವಾ ವಿಜಯಲಕ್ಷ್ಮಿ ನೋಡೋದಕ್ಕೆ? ಇಬ್ಬರನ್ನೂ ನೋಡೋಕೆ ಇಷ್ಟ ಆಗಿಲ್ಲ. ಯಾಕಂದರೆ ಅವ್ರ ಫ್ಯಾಮಿಲಿ ಮ್ಯಾಟ್ರ್ ಅದು. ಯಾಕೆಂದರೆ ಅವ್ರ ಫ್ಯಾಮಿಲಿಯಲ್ಲಿ ಇದ್ದ ಸಮಸ್ಯೆ ನಿಮಗೆ ಮೊದಲೇ ಏನಾದ್ರು ಗೊತ್ತಿತ್ತಾ? ಎಲ್ಲ ಗೊತ್ತಿತ್ತು ಅನ್ನೋದಕ್ಕಿಂತ ಈ ಘಟನೆ ಈ ಥರ ಇಷ್ಟು ಬಯಲಿಗೆ ಬಂದಮೇಲೆ ನನಗೆಲ್ಲದಕ್ಕಿಂತ ಮುಖ್ಯವಾಗಿ ನಾನು ಯೋಚನೆ ಮಾಡಿತ್ತು, ಒಂದು ಹೆಣ್ಣು ಮಗುಗೆ ಈ ಥರ ಸಿಗರೇಟಲ್ಲಿ ಸುಟ್ಟಿದ್ದಾರೆ ಅದು ಇದು ಅಂದಾಗ ನನಗೆ ಹಿಡಿಸ್ಲಿಲ್ಲ. ಗಂಡ ಹೆಂಡತಿ ಜಗಳಾಡ್ತಾರೆ, ಹೆಂಡತಿ ಗಂಡನ ಒಂದು ಏಟು ಹೊಡಿತಾನೆ ಹೋಗ್ತಾ ಇರ್ತಾನೆ, ತಿರ್ಗಾ ಸಾಯಂಕಾಲ ಸರಿಗೆ ಹೋಗುತ್ತೆ. ಬಟ್ ಇದು ಭಾಳ ಕೆಟ್ಟದು ಅಂತ ನನಗೆ ಅನ್ನಿಸ್ತು. ಹಾಗಾಗಿ ಹೋದ್ ಬೇಡ ಅಂದರೆ? ಹೋಗೋದು ಬೇಡ ಅಂತ ಸುಮ್ಮನೆ. ಮತ್ತೆ ಯಾಕೆ ಹೋದ್ರಿ ನೀವು? ಬಲವಂತದಲ್ಲಿ ನಾನು ಕಾರಲ್ಲಿ ಕುಂತ್ಕೊಂಡೆ. ಫಸ್ಟು ರಾಜೀವ್ ಗಾಂಧಿ ಹಾಸ್ಪಿಟ್ಲಿಗೆ ಹೋದೆ. ದರ್ಶನ್ ಅಲ್ಲಿ ನೋಡಿದಾಗ ಅವ್ರು ನಿದ್ದೆ ಮಾಡ್ತಾಯಿದ್ರು. ನಾನು ಅವ್ರನ್ನ ಅಲ್ಲಾಡಿಸಿ ನೋಡಿದೆ, ಎಬ್ಬರಿಸೋದಕ್ಕೆ ಪ್ರಯತ್ನ ಮಾಡಿದೆ, ಬಟ್ ನಿದ್ದೆಯಲ್ಲಿದ್ದರು. ಆಮೇಲೆ ಡಾಕ್ಟ್ರಿಗೆ ಕೇಳಿದೆ, ಹೆಂಗೆ ಅಂದೆ, ಇಲ್ಲ ಅವರು ಮಲಗಲಿ, ಅವರು ಡಿಸ್ಟರ್ಬ್ ಮಾಡಬೇಡ್ರಿ, ಸರಿ ಪರವಾಗಿಲ್ಲ. ಅಲ್ಲಿಂದ ಈಚೆಗೆ ಬಂದಾಗ ಇನ್ನೊಬ್ಬರು ಸ್ನೇಹಿತರು ಫೋನ್ ಮಾಡಿದ್ರು. ಫೋನ್ ಮಾಡಿ ಬರೀ ಇಲ್ಲಿ ಮಾತ್ರ ಹೋಗ್ತಾ ಇದ್ದೀರಾ, ಇದು ತಪ್ಪು, ವಿಜಯಲಕ್ಷ್ಮಿನ ಒಂದ್ಸಾರಿ ಭೇಟಿ ಮಾಡಿಬಿಡ್ರಿ. ಕರೆಕ್ಟ್, ವಿಜಯಲಕ್ಷ್ಮಿ ನೋಡಕ್ಕೆ ಹೋದ್ರೆ ನೀವು ಕರೆಕ್ಟಲ್ಲ, ಒಬ್ಬರು ನೋಡಿ ಒಬ್ಬರು ನೋಡದೆ ಇರೋ ತಪ್ಪಲ್ವಾ? ಸೊ ಹಾಗಾದ್ರೆ ಯಾವುದು ಕೂಡ ತಮ್ಮ ಸ್ವಂತ ಹಿತಾಸಕ್ತಿಯಿಂದ ಹಂಡ್ರೆಡ್ ಇಲ್ಲ, ದರ್ಶನ್ ನೋಡಕ್ಕೆ ಹೋಗಲಿಲ್ಲ, ವಿಜಯಲಕ್ಷ್ಮಿ ಹಂಡ್ರೆಡ್ ಪರ್ಸೆಂಟ್ ಇಲ್ಲ. ಯಾಕೊಬ್ಬ ನಿರ್ಮಾಪಕ ಸಂಘದ ಅಧ್ಯಕ್ಷರಾಗಿ ಯಾಕೆ ಅಷ್ಟೊಂದು ಬೇಸರ ಆಯ್ತು ನಿಮಗೆ? ಹೋಗಲೇಬಾರ್ದು, ನೋಡಲೇಬಾರ್ದು ಅಂತ ಚಿತ್ರರಂಗದ ಬಹಳಷ್ಟು ಜನ ಬಂದ್ರಲ್ಲ ನೋಡೋದಕ್ಕೆ ಎಲ್ಲ. ಸರ್, ಯಾರನ್ನ ಹೋಗಿರಲಿ ನನಗೆ ಇಷ್ಟ ಇಲ್ಲ, ನನಗೆ ಇಷ್ಟ ಇಲ್ಲ. ರೈಟ್, ವಿಜಯಲಕ್ಷ್ಮಿ ನೋಡಕ್ಕೆ ಹೋದ್ರಿ? ವಿಜಯಲಕ್ಷ್ಮಿನ BGS ಹಾಸ್ಪಿಟಲ್ ನೋಡಕ್ಕೆ ಹೋದೆ. ಇಲ್ಲಿ ರಾಜೀವ್ ಗಾಂಧಿ ಹಾಸ್ಪಿಟ್ಲಲ್ಲಿ ದರ್ಶನ್ ನೋಡಿದೆ, ಆವತ್ತೇ ಸಾಯಂಕಾಲ BGS ಹಾಸ್ಪಿಟ್ಲಿಗೆ ಹೋದೆ. BGS ಹಾಸ್ಪಿಟ್ಲಿಗೆ ಹೋದ್ಮೇಲೆ ಅವರು ವಿಜಯಲಕ್ಷ್ಮಿಯವರು ನನ್ನ ಹತ್ರ ಕೆಲವು ವಿಷಯಗಳನ್ನ ಮಾತಾಡಿದ್ರು. ನಿಮ್ಮ ಜೊತೆ ಮಾತಾಡಿದ್ರು? ಮಾತಾಡಿದ್ರು. ಅವರು ಮಾತಾಡಿದ್ದ ಮಾತುಗಳು ಕೇಳಿದಾಗ ಅಲ್ಲಿ ನಾನು ಸೋತಿದ್ದು, ಬೇರೆಲ್ಲೂ ನಾನು ಸೋಲಿಲ್ಲ. ಬಹುಶಃ ಅದಕ್ಕೆ ನೀವು ಹೇಳ್ಕೊಂಡಿರಿ ಕೂಡ, ನಾವು ಹಾಸ್ಪಿಟ್ಲಿಗೆ ಭೇಟಿ ಕೊಟ್ಟಿದ್ದೆ ದೊಡ್ಡ ದೂರ. ಖಂಡಿತ, ಆವತ್ತು ಆ ಜಾಗದಲ್ಲಿ ಆ ವಿಜಯಲಕ್ಷ್ಮಿ ನೋವು ನನಗೆ ಹೇಳದೆ ಇದ್ದಿದ್ರೆ. ಏನು ಹೇಳಿದ್ರು ನಿಮ್ಗೆ, ಏನಾದ್ರು ಹಂಚ್ಕೋಬೋದು? ಅದು ನನ್ನಲ್ಲೇ ಇದ್ಬಿಡ್ಲಿ, ಅದು ಈಚೆಗೆ ಬೇಡ. ಜಗ್ಗೇಶ್ ಹೋಗಿದ್ರು, ವಿಜಯ್ ಹೋಗಿದ್ರು, ಅಂಬರೀಶ್ ಹೋಗಿದ್ರು, ನಿಮ್ಮ ಹತ್ರ ಏನು ಹೇಳಿದ್ರು? ಓದೋರಿಗೆಲ್ಲ ನಾನು ಬೈದಿದ್ದೀನಿ, ನಾನು ಯಾಕೆ ಹೋಗ್ತಾರೆ, ಏನಕ್ಕೆ ಹೋಗ್ತಾರೆ, ಇವ್ರು ಹೋಗಿರೋದು ಭಾಳ ದೊಡ್ಡ ತಪ್ಪು. ಚಿತ್ರರಂಗದ ಗಣ್ಯರು ಯಾರೆಲ್ಲ ಹೋದ್ರು ವಿಜಯಲಕ್ಷ್ಮಿ ಭೇಟಿ ಮಾಡೋದು ಅಥವಾ ದರ್ಶನ್ ಭೇಟಿ ಮಾಡೋದಕ್ಕೆ ಅವ್ರು ಸರಿಯಲ್ಲ ಅಂತೀರಿ? ಹೋಗಲಿ, ಅವ್ರು ಯೋಗಕ್ಷೇಮ ವಿಚಾರಿಸ್ಕೊಂಡ್ಲಿ ಬರಲಿ. ಮತ್ತೇನು ಮಾಡಿದ್ರು? ಅಲ್ಲಿ ಹೋಗೋದು, ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗೋದು, ಅಲ್ಲ ಕೋರ್ಟಿಗೆ ಕರ್ಕೊಂಡೋಗೋದು, ಇವೆಲ್ಲ ಮಾಡಿದ್ರಲ್ಲ ಭಾಳ ತಪ್ಪು. ಯಾಕೆ ಚಿತ್ರರಂಗದಲ್ಲಿ ತಾವು ಅವರೆಲ್ಲ ಒಟ್ಟಿಗೆ ಇದ್ದವರು, ಒಟ್ಟಿಗೆ ಕೆಲಸ ಮಾಡ್ತಾಯಿದ್ರು, ಅದನ್ನು ಮಾಡಿದ್ದು ಯಾಕೆ ತಪ್ಪು ಅಂತ ಅನಿಸ್ತಾ ಇದೆ ನಿಮಗೆ? ಸರ್, ನಾನು ಹೇಳೋದು, ನೀವೇನೋ ಪೂರ್ವಗ್ರಹ ಪೀಡಿತರಾಗಿದ್ದೀರಿ ಅಂತ ಇರುತ್ತೆ ನನಗೆ. ಖಂಡಿತ ಇಲ್ಲ, ಖಂಡಿತ ಇಲ್ಲ, ನಾನು ಭಾಳ ಕರೆಕ್ಟಾಗಿದ್ದೀನಿ. ಮೊದಲನೇದು ಆ ಒಂದು, ಹಾಗಾದ್ರೆ ಜಗ್ಗೇಶ್ ಹೋಗಿದ್ದು, ಅಂಬರೀಷ್ ಹೋಗಿದ್ದು, ಪ್ರೇಮ್ ಹೋಗಿದ್ದು, ಉಳಿದವರೆಲ್ಲ ಹೋಗಿದ್ದು ತಪ್ಪು ಅಂತ ತಮ್ಮ ಪ್ರಕಾರ? ಸರ್, ಹೋಗಿ ಯೋಗಕ್ಷೇಮ ವಿಚಾರಿಸ್ಕೊಂಬರ್ಲಿ, ಆ ವಿಜಯಲಕ್ಷ್ಮಿನ ಹಾಸ್ಪಿಟ್ಲಿಂದ ಕರ್ಕೊಂಡೋಗೋದು. ಸರ್, ನಮಗೊಂದು ಕೈಗೊಂದು ಬೆರಳಿಗೆ ಏಟು ಬಿದ್ದರೆ ನಾವು ಕೈಯಲ್ಲಿ ಆಡಿಸಲ್ಲ, ನಾವು ಹಂಗಂತ ಇರ್ತೀವಿ. ಒಂದು ಮೊಡವೆ ಬಂದ್ರೇ ನಾವು ಒಂದು ದಿನ ಎಲ್ಲ ಒತ್ತುತ್ತಾ ಇರ್ತೀವಿ.
ಹಾಸ್ಪಿಟ್ಲಲ್ಲಿ ಅಷ್ಟು ಕಷ್ಟದಲ್ಲಿರುವಾಗ, ಅಷ್ಟು ನೋವಲ್ಲಿರುವಾಗ ಕರ್ಕೊಂಡು ಜಡ್ಜ್ ಮನೆಗೆ ಹೋಗೋದು ಇವೆಲ್ಲ ನನಗಿಡಿಸಲಿಲ್ಲ. ನಾನು ಹೇಳೋದು ಒಂದು ಮಾನವೀಯತೆ ದೃಷ್ಟಿಯಿಂದ. ಸೊ ಹಾಗಾದ್ರೆ ಹೋದವ್ರಿಗೆ ಯಾರಿಗೂ ಮಾನವತೆ ಇರಲಿಲ್ಲ ಎಕ್ಸೆಪ್ಟ್ ಮುನಿರತ್ನ ಅವ್ರಿಗೆ. ಸರ್, ನಾನು ಹೇಳೋದು ಒಂದೇ ಒಂದು, ಆ ಹುಡುಗಿನ ಹಾಸ್ಪಿಟ್ಲಿಂದ ಕರ್ಕೊಂಡು ಹೋದ್ರಲ್ಲ ಎಷ್ಟು ನೋವು ಪಟ್ಟಿರ್ತಾಳೆ. ರೈಟ್ ಮುನಿರತ್ನ, ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಅದಕ್ಕೆ ಮೊದಲು ಒಂದು ಚಿಕ್ಕ ಬ್ರೇಕ್.